ನಾವು ಕನಿಷ್ಠ 18-20 ಸೀಟ್ ನಾವು ಗೆದ್ದೇ ಗೆಲ್ತೀವಿ. ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ 80% ನಮಗೆ ಮತದಾನ ಮಾಡ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮಗೆ. ಮತ್ತೇನಿದೆ ನೋಡಿ, ಸಿದ್ದರಾಮಯ್ಯನವರು ಮುಂದುವರಿತಾರೆ, ಡಿ ಕೆ ಶಿವಕುಮಾರು ಮುಂದುವರಿತಾರೆ. ಅವ್ರವ್ರ ಕುರ್ಚಿಗಳು ಎರಡು ಫುಲ್ ಆಗಿದಾವೆ. ಇನ್ನ ಏನ್ ಬೇಕು ನಿಮ್ಗೆ? ಚೇಂಜ್ ಆಗೋದು ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ ನಾ ಕೇಳಿದ್ದೀನಿ. ನಾನು ಹೇಳಿದ್ನೆಲ್ಲ, ಬಾಗಲಕೋಟು, ಬಿಜಾಪುರ, ಹಾವೇರಿ, ನಾನು 3 ಜಿಲ್ಲೆ ಮಾತ್ರ ಅಡ್ಡಾಡೀನಿ, 3 ಗೆಲ್ತೀನಿ. ನಾನು ಎಚ್ ಕೆ ಪಾಟೀಲ್ ರಂಗ ಆ ಕಡೆ ಈ ಕಡೆ ಹೋಗಿಲ್ಲ, 3 ಕಡೆ ಮಾತ್ರ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ, 3 ಕಡೆ ಗೆಲ್ತೀವಿ. ಮತ್ತು ಈಗ ಯಾರೋ ಕೇಳಿದ್ರೆ ಹಾವೇರಿಗೆ ಇವತ್ತು ಬಂದಾರ ಅಂಥೇಳಿ, ನಾವು ಬರ್ಲಾಕತ್ತೆ ನಿಮಗೂ ಗೊತ್ತಿದೆ, ನಾವು ಒಬ್ಬನೇ ಬಂದಿಲ್ಲ, ಮುಖ್ಯಮಂತ್ರಿನೂ 4 ಸರ್ತಿ ಕರ್ಕೊಂಬಂದಿನಿ. ಇನ್ನೂ ಏನು ಬೇಕು ನಿಮಗೆ? ಚುನಾವಣೆ ನಾವು ಮೊದಲೇ ತಯಾರಿ ಮಾಡೀವಿ, ನಿಮಗೆ ಗೊತ್ತೇ ಇಲ್ಲ ಅದು. ಜನ ಮರೀತಾರಲ್ಲ, ಜನ ನೀವೇನಾರ ಮರ್ಸೋ ಪ್ರಯತ್ನ ಮಾಡ್ಬೋದು, ಅವ್ರು ಮರೀದಿಲ್ಲ. ಜನ ನಮ್ಮ ಜೋಡಿ ಇದಾರಂತ ಈ ಸರ್ತಿ ಗೆಲ್ತೀವಿ. ಮತ್ತು ನಿಮಗೂ ಗೊತ್ತದೆ, ಈಶ್ವರಪ್ಪನವ್ರು ಪಾಪ ಇಷ್ಟೆಲ್ಲ ತಯಾರು ಮಾಡಿದ್ರು, ಮತ್ತು ಬೊಮ್ಮಾಯಿ ಸಾಹೇಬರು ಅವ್ರಿಗೆ ಹೇಳಾರ್ದೆ ಬಂದುಬಿಟ್ರು, ಪಾಪ ಈಶ್ವರಪ್ಪರ ಗತಿ ಏನಾಯ್ತು? ನೀವೇ ಬರ್ದಿದ್ರಿ ಈಶ್ವರಪ್ಪನ ಮಗ ಕ್ಯಾಂಡಿಡೇಟ್ ಅಂತೇಳಿ, ನೀವೇ ಬರ್ದಿದ್ದಿಲ್ಲ, ನೀವೇ ಪ್ರಚಾರ ಮಾಡಿದ್ರಲ್ಲ. ನಿಮಗೆ ಗೊತ್ತಿಲ್ಲ, ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ಮತ್ತೊಂದು ಆಸೆ ಮಾಡ್ಬೇಕಾ? ಜೀವನದ ಅಂತಿಮ ಗುರಿ ತಲುಪಿದ ಮೇಲೆ ಅವರಲ್ಲಿ ಸ್ವಲ್ಪ ದೊಡ್ಡತನ ಆಗ್ಬೇಕು, ಸಣ್ಣವ್ರ ಮೇಲೆ ಬರಲಿ ಅಂತೇಳಿ. ಇವತ್ತು ನಿಮ್ಗೆ ಗೊತ್ತಿದೆ, ಬೊಮ್ಮಾಯಿ ಸಾಹೇಬರು ಬಂದಿದ್ರಿಂದ ಬಿ ಜೆ ಪಿನೇ ಒಡೆದೋಗಿದೆ. ಯಾರ ಎದೆಯಲ್ಲಿ ರಾಮ ಮತ್ತು ಮೋದಿ ಇದ್ರು, ಅವ್ರ ಎದೆಯಲ್ಲಿ ಏನೇನು ಬರ್ತಾ ಇದೆ ಇವತ್ತು? ಅದು ನೀನು ಗೊತ್ತಪ್ಪ, ನಾನಂತರ ಅವ್ರಿತ್ತು ಆಸೆ ಪಡಬಾರ್ದಂತ. ಮುಖ್ಯಮಂತ್ರಿ ನಾನು ಆದ್ನಪ್ಪ ಅಂದ್ರೆ ಬೇರೆ ಏನಾದ್ರೂ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಿದ್ದೆ ಸಾಕತ್ ಹೇಳಿ ನಾನು ಸಂತೃಪ್ತಿದ್ದೀನಿ. ಇವತ್ತು ಏನೋ ಪಾಪ ಹೊಸೊಬ್ರಿಗೆ ಒಂದು ಅವಕಾಶ ಸಿಕ್ತಿತ್ತು. ಜಗಶೆಟ್ಟರು ಮುಖ್ಯಮಂತ್ರಿ ಆದವರಲ್ಲ ಸರ್, ಅಂತ ತಗೊಂಡಿದ್ರಿ, ತಗೊಂಡಿದ್ರಿ. ನಾವೇನು ಮುಖ್ಯಮಂತ್ರಿ ಮಾಡ್ತೀವಿ ತಗೊಂಡಿದ್ವಿ, ನಮ್ಮ ಪಕ್ಷದ ಕಾರ್ಯಕ್ರಮ ಮೆಚ್ಚಿ ಬಂದಿದ್ರು ಅವರು. ಸರ್, ತಾವು ಏನೋ ಹೇಳಿದ್ರು ರಾಮ ಮತ್ತು ಮೋದಿ ಅವರು ಎದೆಯೊಳಗೆ ಇದ್ರು, ಬೊಮ್ಮಾಯಿಯವರ ಎಂಟ್ರಿ ಆದ ನಂತರ ಅವ್ರ ಎದೆಯೊಳಗೆ ಏನು ಬದಲಾವಣೆ ಆಗ್ಯದ ನಿಮ್ಗೆ ಗೊತ್ತದಲ್ಲ? ಇವತ್ತು ಯಾರದ ಅವ್ರು ಈಶ್ವರಪ್ಪರು ಏನು ಹೇಳಕತ್ತಾರೆ ಇವತ್ತು? ಆಯ್ತಿಲ್ಲ, ಗೊತ್ತಾಕದ ಅವ್ರ ಎದೆಯೊಳಗೆ ಏನದ ಅನ್ನೋಕ್ಕಿಂತ. ನಾವು ಕನಿಷ್ಠ 18-20 ಸೀಟ್ ನಾವು ಗೆದ್ದೇ ಗೆಲ್ತೀವಿ. ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ 80% ನಮಗೆ ಮತದಾನ ಮಾಡ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮಗೆ. ಮತ್ತೇನಿದೆ ನೋಡಿ, ಸಿದ್ದರಾಮಯ್ಯನವರು ಮುಂದುವರಿತಾರೆ, ಡಿ ಕೆ ಶಿವಕುಮಾರು ಮುಂದುವರಿತಾರೆ. ಅವ್ರವ್ರ ಕುರ್ಚಿಗಳು ಎರಡು ಫುಲ್ ಆಗಿದಾವೆ. ಇನ್ನ ಏನು ಬೇಕು ನಿಮಗೆ? ಚೇಂಜ್ ಆಗೋದು ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ ನಾ ಕೇಳಿದ್ದೀನಿ. ನಾನು ಹೇಳಿದ್ನೆಲ್ಲ, ಬಾಗಲಕೋಟು, ಬಿಜಾಪುರ, ಹಾವೇರಿ, ನಾನು 3 ಜಿಲ್ಲೆ ಮಾತ್ರ ಅಡ್ಡಾಡೀನಿ, 3 ಗೆಲ್ತೀನಿ. ನಾನು ಎಚ್ ಕೆ ಪಾಟೀಲ್ ರಂಗ ಆ ಕಡೆ ಈ ಕಡೆ ಹೋಗಿಲ್ಲ, 3 ಕಡೆ ಮಾತ್ರ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ, 3 ಕಡೆ ಗೆಲ್ತೀವಿ. ಮತ್ತು ಈಗ ಯಾರೋ ಕೇಳಿದ್ರೆ ಹಾವೇರಿಗೆ ಇವತ್ತು ಬಂದಾರ ಅಂಥೇಳಿ, ನಾವು ಬರ್ಲಾಕತ್ತೆ ನಿಮಗೂ ಗೊತ್ತದೆ, ನಾವು ಒಬ್ಬನೇ ಬಂದಿಲ್ಲ, ಮುಖ್ಯಮಂತ್ರಿನೂ 4 ಸರ್ತಿ ಕರ್ಕೊಂಬಂದೀನಿ. ಇನ್ನೂ ಏನು ಬೇಕು ನಿಮಗೆ? ಚುನಾವಣೆ ನಾವು ಮೊದಲೇ ತಯಾರಿ ಮಾಡೀವಿ, ನಿಮಗೆ ಗೊತ್ತೇ ಇಲ್ಲ ಅದು. ಜನ ಮರೀತಾರಲ್ಲ, ಜನ ನೀವೇನಾರ ಮರ್ಸೋ ಪ್ರಯತ್ನ ಮಾಡ್ಬೋದು, ಅವ್ರು ಮರೀದಿಲ್ಲ. ಜನ ನಮ್ಮ ಜೋಡಿ ಇದಾರಂತ ಈ ಸರ್ತಿ ಗೆಲ್ತೀವಿ. ಮತ್ತು ನಿಮಗೂ ಗೊತ್ತದೆ, ಈಶ್ವರಪ್ಪನವ್ರು ಪಾಪ ಇಷ್ಟೆಲ್ಲ ತಯಾರು ಮಾಡಿದ್ರು, ಮತ್ತು ಬೊಮ್ಮಾಯಿ ಸಾಹೇಬರು ಅವ್ರಿಗೆ ಹೇಳಾರ್ದೆ ಬಂದುಬಿಟ್ರು, ಪಾಪ ಈಶ್ವರಪ್ಪರ ಗತಿ ಏನಾಯ್ತು?
ನೀವೇ ಬರ್ದಿದ್ರಿ ಈಶ್ವರಪ್ಪನ ಮಗ ಕ್ಯಾಂಡಿಡೇಟ್ ಅಂತ ಹೇಳಿ, ನೀವೇ ಬರ್ದಿದ್ದಿಲ್ಲ, ನೀವೇ ಪ್ರಚಾರ ಮಾಡಿದ್ರಲ್ಲ. ನಿಮಗ್ ಗೊತ್ತಿಲ್ಲ, ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ಮತ್ತೊಂದು ಆಸೆ ಮಾಡ್ಬೇಕಾ? ಜೀವನದ ಅಂತಿಮ ಗುರಿ ತಲುಪಿದ ಮೇಲೆ ಅವರಲ್ಲಿ ಸ್ವಲ್ಪ ದೊಡ್ಡತನ ಬೇಕು, ಸಣ್ಣವ್ರ ಮೇಲೆ ಬರಲಿ ಅಂತೇಳಿ. ಇವತ್ತು ನಿಮ್ಗೆ ಗೊತ್ತಿದೆ, ಬೊಮ್ಮಾಯಿ ಸಾಹೇಬರು ಬಂದಿದ್ರಿಂದ ಬಿ ಜೆ ಪಿನೇ ಒಡೆದೋಗಿದೆ. ಯಾರ ಎದೆಯಲ್ಲಿ ರಾಮ ಮತ್ತು ಮೋದಿ ಇದ್ರು ಅವ್ರ ಎದೆಯಲ್ಲಿ ಏನೇನು ಬರ್ತಾ ಇದೆ ಇವತ್ತು ಅದು ನೀನು ಗೊತ್ತಪ್ಪ. ನಾನಂತರ ಅವ್ರಿತ್ತು ಆಸೆ ಪಡಬಾರ್ದಂತ ಮುಖ್ಯಮಂತ್ರಿ ನಾನು ಆದ್ನಪ್ಪ ಅಂದ್ರೆ ಬೇರೆ ಏನಾದ್ರು ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಿದ್ದೆ ಸಾಕಂತ ಹೇಳಿ ನಾನು ಸಂತೃಪ್ತಿದ್ದೀನಿ. ಇವತ್ತು ಏನೋ ಪಾಪ ಹೊಸೊಬ್ರಿಗೆ ಒಂದು ಅವಕಾಶ ಸಿಕ್ತಿತ್ತು. ಜಗಶೆಟ್ಟರು ಮುಖ್ಯಮಂತ್ರಿ ಆದವರಲ್ಲ ಸರ್, ಅಂತ ತಗೊಂಡಿದ್ರಿ, ತಗೊಂಡಿದ್ರಿ. ನಾವೇನು ಮುಖ್ಯಮಂತ್ರಿ ಮಾಡ್ತೀವಿ ತಗೊಂಡಿದ್ವಿ, ಬಂದಿದ್ರಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮ ಮೆಚ್ಚಿ ಬಂದಿದ್ರು ಅವರು. ಸರ್, ತಾವು ಏನೋ ಹೇಳಿದ್ದು ರಾಮ ಮತ್ತು ಮೋದಿ ಅವರು ಎದೆಯೊಳಗೆ ಇದ್ರು, ಬೊಮ್ಮಾಯಿಯವರು ಎಂಟ್ರಿ ಆದ ನಂತರ ಅವ್ರ ಎದೆಯೊಳಗೆ ಏನು ಬದಲಾವಣೆ ಆಗ್ಯದ ನಿಮ್ಗೆ ಗೊತ್ತದಲ್ಲ. ಇವತ್ತು ಯಾರದ ಅವ್ರು ಈಶ್ವರಪ್ಪರು ಏನು ಹೇಳಕತ್ತಾರೆ ಇವತ್ತು? ಆಯ್ತಿಲ್ಲ ಗೊತ್ತಾಕದ ಅವ್ರ ಎದೆಯೊಳಗೆ ಏನದು ಅನ್ನೋದ್ರಿಂದ ನಾವು ಕನಿಷ್ಠ 18-20 ಸೀಟ್ ನಾವು ಗೆದ್ದೇ ಗೆಲ್ತೀವಿ. ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ 180% ನಮಗೆ ಮತದಾನ ಮಾಡ್ತಾರಂತಕ್ಕಂಥ ಆತ್ಮವಿಶ್ವಾಸ ನಮಗೆ. ಮತ್ತೇನಿದೆ ನೋಡಿ, ಸಿದ್ದರಾಮಯ್ಯನವರು ಮುಂದುವರಿತಾರೆ, ಡಿ ಕೆ ಶಿವಕುಮಾರು ಮುಂದುವರಿತಾರೆ. ಅವ್ರವ್ರ ಕುರ್ಚಿಗಳು ಎರಡು ಫುಲ್ ಆಗಿದಾವೆ. ಇನ್ನು ಏನು ಬೇಕು ನಿಮಗೆ? ಚೇಂಜ್ ಆಗೋದು ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ದು ನಾ ಕೇಳಿದ್ದೀನಿ. ನಾನು ಹೇಳಿದ್ನಲ್ಲ, ಬಾಗಲಕೋಟು, ಬಿಜಾಪುರ, ಹಾವೇರಿ, ನಾನು 3 ಜಿಲ್ಲೆ ಮಾತ್ರ ಅಡ್ಡಾಡೀನಿ, 3 ಗೆಲ್ತೀನಿ. ನಾನು ಎಚ್ ಕೆ ಪಾಟೀಲ್ ರಂಗ ಆ ಕಡೆ ಈ ಕಡೆ ಹೋಗಿಲ್ಲ, 3 ಕಡೆ ಮಾತ್ರ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ, 3 ಕಡೆ ಗೆಲ್ತೀವಿ. ಮತ್ತು ಈಗ ಯಾರೋ ಕೇಳಿದ್ರೆ ಹಾವೇರಿಗೆ ಇವತ್ತು ಬಂದಾರ ಅಂಥೇಳಿ, ನಾವು ಬರ್ಲಾಕತ್ತೆ ನಿಮಗೂ ಗೊತ್ತ, ನಾ ಒಬ್ಬನೇ ಬಂದಿಲ್ಲ, ಮುಖ್ಯಮಂತ್ರಿನೂ 4 ಸರ್ತಿ ಕರ್ಕೊಂಬಂದೀನಿ. ಇನ್ನೂ ಏನು ಬೇಕು ನಿಮಗೆ? ಚುನಾವಣೆ ನಾವು ಮೊದಲೇ ತಯಾರಿ ಮಾಡೀವಿ, ನಿಮಗೆ ಗೊತ್ತೇ ಇಲ್ಲ ಅದು. ಜನ ಮರೀತಾರಲ್ಲ, ಅದಕ್ಕೆ ಜನ ನೀವೇನಾರ ಮರೆಸೋ ಪ್ರಯತ್ನ ಮಾಡ್ಬೋದು, ಅವ್ರು ಮರೀದಿಲ್ಲ. ಜನ ನಮ್ಮ ಜೋಡಿ ಇದಾರಂತ ಈ ಸರ್ತಿ ಗೆಲ್ತೀವಿ. ಮತ್ತು ನಿಮಗೂ ಗೊತ್ತದ, ಈಶ್ವರಪ್ಪನವ್ರು ಪಾಪ ಇಷ್ಟೆಲ್ಲ ತಯಾರು ಮಾಡಿದ್ರು, ಮತ್ತು ಬೊಮ್ಮಾಯಿ ಸಾಹೇಬರು ಅವ್ರಿಗೆ ಹೇಳಾರ್ದೆ ಬಂದುಬಿಟ್ರು, ಪಾಪ ಈಶ್ವರಪ್ಪರ ಗತಿ ಏನಾಯ್ತು? ನೀವೇ ಬರ್ದಿದ್ರಿ ಈಶ್ವರಪ್ಪನ ಮಗ ಕ್ಯಾಂಡಿಡೇಟ್ ಅಂತ ಹೇಳಿ, ನೀವೇ ಬರ್ದಿದ್ದಿಲ್ಲ, ನೀವೇ ಪ್ರಚಾರ ಮಾಡಿದ್ರಲ್ಲ. ನಿಮಗ್ ಗೊತ್ತಿಲ್ಲ, ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ಮತ್ತೊಂದು ಆಸೆ ಮಾಡ್ಬೇಕಾ? ಜೀವನದ ಅಂತಿಮ ಗುರಿ ತಲುಪಿದ ಮೇಲೆ ಅವರಲ್ಲಿ ಸ್ವಲ್ಪ ದೊಡ್ಡತನ ಬೇಕು, ಸಣ್ಣವ್ರ ಮೇಲೆ ಬರಲಿ ಅಂತೇಳಿ. ಇವತ್ತು ನಿಮ್ಗೆ ಗೊತ್ತಿದೆ, ಬೊಮ್ಮಾಯಿ ಸಾಹೇಬರು ಬಂದಿದ್ದರಿಂದ ಬಿ ಜೆ ಪಿನೇ ಒಡೆದೋಗಿದೆ. ಯಾರ ಎದೆಯಲ್ಲಿ ರಾಮ ಮತ್ತು ಮೋದಿ ಇದ್ರು ಅವ್ರ ಎದೆಯಲ್ಲಿ ಏನೇನು ಬರ್ತಾ ಇದೆ ಇವತ್ತು ಅದು ನೀನು ಗೊತ್ತಪ್ಪ. ನಾನಂತರ ಅವ್ರಿತ್ತು ಆಸೆ ಪಡಬಾರ್ದಂತ ಮುಖ್ಯಮಂತ್ರಿ ನಾನು ಆದ್ನಪ್ಪ ಅಂದ್ರೆ ಬೇರೆ ಏನಾದ್ರು ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಿದ್ದೆ ಸಾಕಂತ ಹೇಳಿ ನಾನು ಸಂತೃಪ್ತಿದ್ದೀನಿ. ಇವತ್ತು ಏನೋ ಪಾಪ ಹೊಸೊಬ್ರಿಗೆ ಒಂದು ಅವಕಾಶ ಸಿಕ್ತಿತ್ತು. ಜಗಶೆಟ್ಟರು ಮುಖ್ಯಮಂತ್ರಿ ಆದವರಲ್ಲ ಸರ್, ಅಂತ ತಗೊಂಡಿದ್ರಿ, ತಗೊಂಡಿದ್ರಿ. ನಾವೇನು ಮುಖ್ಯಮಂತ್ರಿ ಮಾಡ್ತೀವಿ ತಗೊಂಡಿದ್ವಿ, ಬಂದಿದ್ರಲ್ಲ ನಮ್ಮ ಪಕ್ಷದ ಕಾರ್ಯಕ್ರಮ ಮೆಚ್ಚಿ ಬಂದಿದ್ರು ಅವರು. ಸರ್, ತಾವು ಏನೋ ಹೇಳಿದ್ದು ರಾಮ ಮತ್ತು ಮೋದಿ ಅವ್ರ ಎದೆಯೊಳಗೆ ಇದ್ರು, ಬೊಮ್ಮಾಯಿಯವರು ಎಂಟ್ರಿ ಆದ ನಂತರ ಅವ್ರ ಎದೆಯೊಳಗೆ ಏನು ಬದಲಾವಣೆ ಆಗ್ಯದ ನಿಮ್ಗೆ ಗೊತ್ತದಲ್ಲ ಇವತ್ತು ಯಾರದ ಅವ್ರು ಈಶ್ವರಪ್ಪರು ಏನು ಹೇಳಕತ್ತಾರೆ ಇವತ್ತು? ಆಯ್ತಿಲ್ಲ ಗೊತ್ತಾಕದ ಅವ್ರ ಎದೆಯೊಳಗೆ ಏನದು ಅನ್ನೋದ್ರಿಂದ.